ವಿಷಯ ಕನ್ನಡ ಮಕ್ಕಳು ನೋಡ್ರಿ ಪಾಠ 10 ಸತ್ಯವಂತ ಬಾಲಕ ಪಾಠವನ್ನ ಈ ಅವಧಿಯಲ್ಲಿ ತಿಳಿದುಕೊಳ್ಳೋಣ. ಸತ್ಯವಂತ ಬಾಲಕ ಪಾಠಕ್ಕಿಂತ ಮುಂಚೆ ಪಾಠ ಪೂರ್ವ ಚಟುವಟಿಕೆ. ನಮ್ಮ ದೇಶದಲ್ಲಿ ಯಾರ್ಯಾರು ಮಹಾನ್ ವ್ಯಕ್ತಿಗಳು ನಮ್ಮ ದೇಶಕ್ಕೆ ಏನೇನು ಕೊಡುಗೆಯನ್ನು ನೀಡಿದಾರು, ಯಾವ್ಯಾವ ಸಮಾಜ ಸುಧಾರಣೆಯನ್ನ ಮಾಡಿದಾರು ಅಂತ ಗಣ್ಯ ವ್ಯಕ್ತಿಗಳ ಚಿತ್ರ ಇದಾವೆ ನೋಡಲಿ. ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟವ್ರದು ನಿಮ್ಗೆಲ್ಲ ಗೊತ್ತೈತಿ. ಅವ್ರ ಫೋಟೋಗಳ ಕೊಟ್ಟಿದ್ದಾರೆ, ಅದ್ರ ಫೋಟೋಗಳನ್ನ ಏನ್ ಮಾಡ್ಬೇಕು, ನೀವ ಕೆಳಗ ಹೆಸರು ಬರಿಬೇಕು. ಇಲ್ಲಿ ನೋಡಲಿ ಪಾಠ ಪೂರ್ವ ಚಟುವಟಿಕೆ, ಚಿತ್ರಗಳಲ್ಲಿರುವ ವ್ಯಕ್ತಿಗಳನ್ನು ಗುರುತಿಸಿ ಖಾಲಿ ಜಾಗದಲ್ಲಿ ಅವರ ಹೆಸರನ್ನ ಬರಿಬೇಕು. ಇಲ್ಲಿ ನೋಡಲಿ ಮೊದಲನೇ ಚಿತ್ರ ಸುಭಾಷ್ ಚಂದ್ರ ಬೋಸ್, ಎರಡನೇ ಚಿತ್ರ ಮಹಾತ್ಮ ಗಾಂಧೀಜಿ, ಮೂರನೇ ಚಿತ್ರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ನಾಲ್ಕನೇ ಚಿತ್ರ ಡಾಕ್ಟರ್ ಅಬ್ದುಲ್ ಕಲಾಂ ಅವರು, ಐದನೇ ಚಿತ್ರ ಮದರ್ ತೆರೇಸಾ, ಆರನೇ ಚಿತ್ರ ಸರ್ ಎಂ ವಿಶ್ವೇಶ್ವರಯ್ಯನವರು, ಏಳನೇ ಚಿತ್ರ ಪ್ರತಿಭಾ ಪಾಟೀಲ್, ಎಂಟನೇ ಚಿತ್ರ ಸ್ವಾಮಿ ವಿವೇಕಾನಂದರು, ಐದನೇ ಚಿತ್ರ ಸಾಲು ಮರದ ತಿಮ್ಮಕ್ಕ. ಇದೇನು ಮಾಡ್ಬೇಕು ನೀವು, ಈ ಚಿತ್ರಗಳನ್ನು ಏನು ಮಾಡಬೇಕು, ಪಟ್ಟಿ ಮಾಡಿರಿ, ಅವ್ರ ಕೆಳಗ ಒಂದು ಹೆಸರು ಬರೀರಿ, ಅವ್ರದೇ ಹೆಸರು ಬರೀ. ಇಲ್ಲಿ ನೋಡ್ರಿ ಪಾಠ 10 ಸತ್ಯವಂತ ಬಾಲಕ ಪಾಠವನ್ನು ಈಗ ತಿಳ್ಕೊಳ್ಳೋಣ. ಈಗ ಓದಿ ಹೇಳ್ತೀನಿ ನೋಡ್ರಿ. ಗುರುಗಳು ತರಗತಿಗೆ ಬರುವುದನ್ನು ಕಂಡರು, ಕೂಡಲೇ ಮಕ್ಕಳು ಸದ್ದು ನಿಲ್ಲಿಸಿ ಕುಳಿತರು. ಗುರುಗಳು ಒಳಗೆ ಬಂದರು, ಮಕ್ಕಳು ನಿಂತು ಗುರುಗಳಿಗೆ ವಂದಿಸಿದರು. ಗುರುಗಳು ಮಕ್ಕಳೇ ಈ ದಿನದ ಪಾಠವನ್ನು ಪ್ರಾರಂಭಿಸೋಣವೇ ಎಂದರು. ಮಕ್ಕಳೆಲ್ಲ ಆಗಲಿ ಗುರುಗಳೇ ಎಂದರು. ನಾನು ನಿನ್ನೆ ದಿನ ನೀಡಿದ ಲೆಕ್ಕಗಳನ್ನು ಯಾರು ಮಾಡಿಕೊಂಡು ಬಂದಿದ್ದೀರಿ ಎಂದು ಕೇಳಿದರು. ಮಕ್ಕಳೆಲ್ಲ ಮೌನವಾಗಿ ಕುಳಿತರು. ಅವರಲ್ಲಿ ಒಬ್ಬ ಬಾಲಕ ಎದ್ದು ನಿಂತನು. ಗುರುಗಳೇ ನಾನು ಲೆಕ್ಕಗಳನ್ನು ಮಾಡಿ ತಂದಿದ್ದೇನೆ ಎಂದು ಕೇಳಿದನು. ಗುರುಗಳು ಆ ಹುಡುಗ ಮಾಡಿ ತಂದಿರುವ ಲೆಕ್ಕಗಳನ್ನು ಪರಿಶೀಲಿಸಿದರು. ಎಲ್ಲವೂ ಸರಿಯಾಗಿದ್ದವು. ಅವರಿಗೆ ವಿದ್ಯಾರ್ಥಿಯ ಮೇಲೆ ಅಭಿಮಾನ ಮೂಡಿತು. ಆಗ ಬಾಲಕನಿಗೆ ಬೇಷ್ ನೀನು ಜಾಣ, ಬಾ ಮುಂದಿನ ಸಾಲಿನಲ್ಲಿ ಕುಳಿತುಕೋ ಎಂದರು. ಆದರೆ ಆ ಬಾಲಕ ನಿಂತಲ್ಲಿಯೇ ನಿಂತಿದ್ದ. ಅವನು ಒಂದು ಹೆಜ್ಜೆಯನ್ನು ಮುಂದೆ ಇಡಲಿಲ್ಲ. ಅವನ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತು. ನೋಡಲಿ ಮಕ್ಕಳೇ, ನೀವು ತರಗತಿಗೆ ಗುರುಗಳು ಬರೋದನ್ನು ಕಂಡ ಎದ್ದು ನಿಂತು ವಂದಿಸ್ತಿರ್ಲ, ಅದೇ ರೀತಿ ಗುರುಗಳ ತರಗತಿಗೆ ಬರ್ತಾರೋ. ಇನ್ನೋಡಲಿ ಒಂದು ಚಿತ್ರ ಕೊಟ್ಟಿದ್ದಾರೆ, ಮಕ್ಕಳು ಎಲ್ಲರೂ ಬೆಂಚ್ ಮೇಲೆ ಕುಳಿತುಕೊಂಡಿದ್ದಾರು. ಇಲ್ಲಿ ಗುರುಗಳು ತರಗತಿಯ ಒಳಗೆ ಬಂದರು. ಗುರುಗಳು ಮಕ್ಕಳು ಸದ್ದು ನಿಲ್ಲಿಸಿ, ಸದ್ದು ಅಂದ್ರ ಶಬ್ದ, ಸದ್ದು ನೋಡ್ರಿ, ಸದ್ದು ಶಬ್ದ, ಸದ್ದು ಅಂದ್ರ ಶಬ್ದ. ಮಕ್ಕಳು ಎಲ್ಲರೂ ಸದ್ದು ನಿಲ್ಲಿಸಿ ಕುಳಿತುಕೊಂಡರು, ಸದ್ದು ನಿಲ್ಲಿಸಿ ಕುಳಿತರು. ಗುರುಗಳು ಒಳಗೆ ಬಂದರು, ಮಕ್ಕಳು ಗುರುಗಳಿಗೆ ವಂದಿಸಿದರು. ಗುರುಗಳು ಮಕ್ಕಳ ಕೇತರು ಇವತ್ತಿನ ದಿನವನ್ನು ದಿನದ ಪಾಠವನ್ನು ಪ್ರಾರಂಭಿಸೋಣ ಅಂತ ಕೇಳಿದಾಗ ಮಕ್ಕಳು ಆಗಲಿ ಗುರುಗಳೇ ಈ ದಿನದ ಪಾಠವನ್ನು ಪ್ರಾರಂಭಿಸ್ರಿ ಅಂತ ಹೇಳ್ತಾರು. ಆಗ ಗುರುಗಳು ಹೇಳ್ತಾರು, ನಿನ್ನೆ ಹೇಳಿದ ಲೆಕ್ಕಗಳನ್ನು ಯಾರು ಮಾಡಿಕೊಂಡು ಬಂದಿದ್ದೀರಿ ಅಂತ ಮಕ್ಕಳಲ್ಲಿ ಪ್ರಶ್ನೆ ಕೇಳ್ತಾರೆ. ಆಗ ಒಬ್ಬ ಬಾಲಕ ಏನು ಮಾಡ್ತಾನು, ಎದ್ದು ನಿಂತು ಗುರುಗಳೇ ನಾಲ್ಕು ಲೆಕ್ಕಗಳನ್ನು ಮಾಡಿಕೊಂಡು ತಂದಿದ್ದೀನಿ ಎಂದು ಹೇಳ್ತಾನು. ಅದಕ್ಕೆ ಮಕ್ಕಳೆಲ್ಲ ಮೌನ, ಮೌನ ಅಂದ್ರೆ ಮಾತನಾಡದೆ ಇರುವುದು, ಮೌನ ಮಾತನಾಡದೆ ಇರುವುದು, ಮಾತನಾಡದೆ ಇರುವುದು.
ಮಾತನಾಡದೆ ಇರುವುದು. ಆಮೇಲೆ ಒಬ್ಬ ಬಾಲಕ ಏನು ಹೇಳ್ತಾರೆ, ಎಲ್ಲ ಮಕ್ಕಳು ಹಿಂದಿನ ದಿನದ ಲೆಕ್ಕಗಳನ್ನು ಯಾರು ಮಾಡಿಕೊಂಡು ಬಂದಿದ್ದೀರಿ ಎಂದು ಗುರುಗಳು ಕೇಳಿದಾಗ ಎಲ್ಲ ಮಕ್ಕಳು ಮೌನ ಅಂದ್ರೆ ಮಾತನಾಡದೇ ಇರುವುದು, ಎಲ್ಲ ಮಕ್ಕಳು ಶಾಂತವಾಗಿ ಚಿತ್ತದಿಂದ ಕುಳಿತುಕೊಂಡ ನೋಡಾಕತ್ರು. ಆಗ ಒಬ್ಬ ಬಾಲಕ ಎದ್ದು ನಿಂತೇನು ಹೇಳ್ತಾನು, ಗುರುಗಳೇ ನಾನು ಲೆಕ್ಕಗಳನ್ನು ಮಾಡಿ ತಂದಿದ್ದೀನಿ ಎಂದು ಹೇಳಿದನು. ಆಗ ಗುರುಗಳು ಹುಡುಗ ತಂದಿರುವ ಲೆಕ್ಕಗಳನ್ನು ಪರಿಶೀಲಿಸಿದರು. ಪರಿಶೀಲಿಸು, ಪರೀಕ್ಷಿಸು, ನೋಡ್ರಿ, ಪರಿಶೀಲಿಸು, ಪರಿಶೀಲಿಸು, ಪರೀಕ್ಷಿಸು, ಪರೀಕ್ಷಿಸು. ಬಾಲಕ ಏನು ಮಾಡ್ತಾನು, ಲೆಕ್ಕಗಳನ್ನು ಮಾಡಿಕೊಂಡು ಬಂದಂಥ ಲೆಕ್ಕಗಳನ್ನು ಏನು ಮಾಡ್ತಾರೋ ಪರಿಶೀಲಿಸು. ಗುರುಗಳು ಏನು ಮಾಡ್ತಾರು, ಪರೀಕ್ಷಿಸಿ ಲೆಕ್ಕಗಳ ಸರಿ ಇದಾವೋ ಇಲ್ಲೋ ಅನ್ನೋದು ತಿದ್ದುಪಡಿ ಮಾಡ್ತಾರು. ಆಗ ಬಾಲಕ ಎಲ್ಲ ಲೆಕ್ಕಗಳು ಸರಿಯಾಗಿರ್ತಾವೆ. ಅದಕ್ಕೆ ಗುರುಗಳು ಏನು ಹೇಳ್ತಾರು, ಬೇಷ್ ನೀನು ಜಾಣ, ಎಲ್ಲ ಲೆಕ್ಕಗಳನ್ನು ಸರಿಯಾಗಿ ಬರೆದು ತಂದಿದ್ದೀಯಾ ಎಂದು ಹೇಳ್ತಾರು. ಆಗ ನೀ ಏನು ಮಾಡು, ಡೈಲಿ ಹಿಂದಿನ ಬೆಂಚಿನಾಗ ಕುಂದಿರ್ತೀಯ, ಅದಕ್ಕೆ ನೀ ಏನು ಮಾಡು, ಪ್ರತಿದಿನ ಏನು ಮಾಡಬೇಕು, ಮುಂದಿನ ಬೆಂಚಿನಲ್ಲಿ ಬಂದು ಕುಳಿತುಕೋ ಎಂದ ಗುರುಗಳು ಹೇಳ್ತಾರು. ಆಗ ಬಾಲಕ ನಿಂತಲೆಯೇ ನಿಂತಿದ್ದ, ಅವನ ಒಂದು ಹೆಜ್ಜೆಯನ್ನು ಮುಂದೆ ಇಡಲಿಲ್ಲ, ಅವನ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತು. ಗೊತ್ತಾಯ್ತಲ್ಲ ಮಕ್ಕಳೇ ನಿಮಗೆ, ಅಭಿಮಾನ ಅಂದ್ರೆ ಹೆಮ್ಮೆ, ಅಭಿಮಾನ, ಅಭಿಮಾನ ಅಂದ್ರೆ ಹೆಮ್ಮೆ ಅಂದ್ರೆ ಗುರುಗಳು ಆ ಮಗುವನ್ನು ಕೇಳಿ ಹೆಮ್ಮೆ ಪಡ್ತಾರು. ಅಂದ್ರೆ ಬೇಷ್ ನೀನು ಜಾಣ, ಲೆಕ್ಕಗಳನ್ನು ಸರಿಯಾಗಿ ಮಾಡಿಕೊಂಡು ಬಂದಿದೀಯಾ ಅಂತ ಹೇಳಿ ಅಭಿಮಾನ ಅಂದ್ರೆ ಹೆಮ್ಮೆ ಪಡ್ತಾರು. ಒಂದೇ ಪೇರ ಗೊತ್ತಾಯ್ತಲ್ಲ ಮಕ್ಕಳೇ, ಇನ್ನು ನೋಡ್ರಿ, ಗುರುಗಳ ತರಗತಿಗೆ ಬಂದಾಗ ಗುರುಗಳಿಗೆ ಸದ್ದು ನಿಲ್ಲಿಸಿ ಶಬ್ದ ಮಾಡದೆ ಕುಳಿತಾರು. ಗುರುಗಳು ತರಗತಿಗೆ ಬಂದಾಗ ಒಳಗೆ ಬಂದು ಮಕ್ಕಳು ಗುರುಗಳಿಗೆ ವಂದಿಸ್ತಾರು. ಗುರುಗಳು ಮಕ್ಕಳೇ ಈ ದಿನದ ಪಾಠವನ್ನು ಪ್ರಾರಂಭಿಸೋಣ ಅಂತ ಹೇಳಿದಾಗ ಗುರುಗಳು ಏನು ಹೇಳ್ತಾರು, ನಿನ್ನೆ ನೀಡಿದ ಮಕ್ಕಳೇನು ಹೇಳ್ತಾರು, ಈ ದಿನದ ಪಾಠವನ್ನು ಪ್ರಾರಂಭಿಸ್ರಿ ಅಂತ ಹೇಳಿದಾಗ ಗುರುಗಳನ್ನು ಹೇಳ್ತಾರು, ಅದರ ಮುಂಚೆ ನಿನ್ನೆ ನೀಡಿದ ಲೆಕ್ಕಗಳನ್ನು ಯಾರು ಮಾಡಿಕೊಂಡು ಬಂದಿದ್ದೀರಿ ಅಂತ ಕೇಳಿದಾಗ ಎಲ್ಲ ಮಕ್ಕಳು ಮೌನ ಮಾತನಾಡದೆ ಹಂಗೆ ಕುಳಿತುಕೊಳ್ತಾರು. ಅಷ್ಟರಲ್ಲಿ ಒಬ್ಬ ಬಾಲಕ ಎದ್ದು ನಿಂತು ನಾ ಲೆಕ್ಕಗಳನ್ನು ಮಾಡಿಕೊಂಡು ತಂದಿದ್ದೇನೆ ಎಂದು ಹೇಳ್ತಾನೆ. ಆಗ ಗುರುಗಳಿಗೆ ಲೆಕ್ಕಗಳನ್ನು ಪರಿಶೀಲಿಸ್ತಾರೆ. ಪರಿಶೀಲಿಸು ಅಂದ್ರೆ ಪರೀಕ್ಷಿಸು. ಪರಿಶೀಲಿಸಿ ಎಲ್ಲ ಲೆಕ್ಕಗಳು ಸರಿ ಆಗ್ತಾವೆ, ಎಲ್ಲ ಲೆಕ್ಕಗಳು ಸರಿ ಇದ್ದಿರ್ತಾವೆ. ಅದಕ್ಕೆ ಆ ಬಾಲಕನಿಗೆ ಏನು ಹೇಳ್ತಾರೆ ಗುರುಗಳು, ಬೇಷ್ ನೀನು ಜಾಣ, ತುಂಬ ಲೆಕ್ಕಗಳನ್ನು ಸರಿಯಾಗಿ ಮಾಡಿಕೊಂಡು ಬಂದಿದೀಯ ಅಂತ, ಬೇಷ್ ನೀನು ಜಾಣಿದಿ, ಅದಕ್ಕೇನು ಮಾಡು, ನೀ ಪ್ರತಿದಿನ ಮುಂದಿನ ಬೆಂಚಿನಲ್ಲಿ ಬಂದು ಕುಳಿತುಕೋ ಅಂತ ಹೇಳ್ತಾರು. ಆಗ ಬಾಲಕ ನಿಂತಲೇ ನಿಲ್ತಾನೋ, ಅವನ ಒಂದು ಹೆಜ್ಜೆಯನ್ನು ಮುಂದೆ ಇಡಲಿಲ್ಲ, ಅವನ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತು. ಈಗ ನೋಡ್ರಿ ಮುಂದಿನ ಪ್ಯಾರ ನೋಡ್ರಿ, ಹುಡುಗ ಅಳುವುದನ್ನು ಕಂಡು ಗುರುಗಳಿಗೆ ಆಶ್ಚರ್ಯವಾಯಿತು. ಆಶ್ಚರ್ಯ, ಅಚ್ಚರಿ, ಆಶ್ಚರ್ಯ, ಅಚ್ಚರಿ, ಅಚ್ಚರಿ ಅಂದ್ರೆ ಅಚ್ಚರಿ. ಹುಡುಗ ಅಳುವುದನ್ನು ಕಂಡು ಗುರುಗಳಿಗೆ ಆಶ್ಚರ್ಯವಾಯಿತು. ಏಕಪ್ಪ ನಿನಗೆ ಮುಂದಿನ ಸಾಲಿನಲ್ಲಿ ಕುಳಿತುಕೊಳ್ಳಲು ಇಷ್ಟವಿಲ್ಲವೇ ಎಂದು ಕೇಳಿದರು. ಆ ಬಾಲಕನಿಗೆ ಸುಳ್ಳು ಹೇಳಲು ಮನಸ್ಸು ಬರಲಿಲ್ಲ. ಅದಕ್ಕಾಗಿ ಅವನು ನನ್ನನ್ನು ದಯವಿಟ್ಟು ಕ್ಷಮಿಸಿ ಗುರುಗಳೇ, ನಾನು ಲೆಕ್ಕಗಳನ್ನು ಸ್ವತಃ ಮಾಡಿಲ್ಲ, ಬೇರೆಯವರ ನೆರವಿನಿಂದ ಮಾಡಿಕೊಂಡು ಬಂದಿದ್ದೇನೆ ಎಂದು ಹೇಳಿದನು. ಗುರುಗಳಿಗೆ ಬಾಲಕನ ಪ್ರಾಮಾಣಿಕತೆಯನ್ನು ಕಂಡು ಅಚ್ಚರಿ ಮತ್ತು ಆನಂದವಾಯಿತು. ಬಾಲಕನಿಗೆ, ಮಗು ನೀನು ಸತ್ಯವನ್ನು ಹೇಳಿದ್ದೀಯಾ,
ನನಗೆ ತುಂಬಾ ಮೆಚ್ಚುಗೆಯಾಯಿತು. ಇದೇ ಗುಣವನ್ನ ಸದಾ ಕಾಲ ಕಾಪಾಡಿಕೋ, ಜೀವನದಲ್ಲಿ ನೀನು ದೊಡ್ಡ ವ್ಯಕ್ತಿಯಾಗುತ್ತೀಯ ಎಂದು ಹರಸಿದರು. ಎರಡನೇ ಪ್ಯಾರ ಅಂದ್ರೆ ಹುಡುಗ ಗುರುಗಳೇನು ಹೇಳ್ತಾರು, ನಿಮ್ಮ ಮುಂದಿನ ಬೆಂಚಿನಲ್ಲಿ ಕುಳಿತುಕೊಳ್ಳೋಕೋ ಅಂತ ಹೇಳಿದಾಗ ಆ ಮಗು ಏನು ಮಾಡ್ತೈತಿ, ಕಣ್ಣಲ್ಲಿ ಅಳಕ ಪ್ರಾರಂಭಿಸ್ತೈತಿ. ಯಾಕೆ ಅಳದಿಪ್ಪ ಅಂತ ಗುರುಗಳು ಕೇಳ್ತಾರು. ಆಗ ಆ ಬಾಲಕ ಏನು ಹೇಳ್ತಾನು, ಗುರುಗಳೇ ನಾ ಲೆಕ್ಕಗಳನ್ನು ನಾ ಸ್ವಂತ ಮಾಡ್ಕೊಂಡು ಬಂದಿಲ್ಲ, ಆದ್ರೆ ಬೇರೆಯವರ ನೆರವಿನಿಂದ ಮಾಡಿಕೊಂಡು ಬಂದೀನಿ, ಬೇರೆಯವರ ಮಾಡಿಕೊಂಡ ಬಂದಂಥ ಲೆಕ್ಕಗಳನ್ನು ನಾನು ತಂದಿದ್ದೀನಿ ಅಂತ ಗುರುಗಳಿಗೆ ಹೇಳ್ತಾನು. ಆಗ ಗುರುಗಳು ನೀ ಅಳಬೇಡ, ಗುರುಗಳಿಗೆ ಕ್ಷಮೆ ಕೇಳ್ತಾನ. ಮಗು ಯಾಕೆ ಅಳಾದೆ ಅಂತ ಕೇಳಿದಾಗ ಗುರುಗಳೇ ನನ್ನನ್ನು ಕ್ಷಮಿಸಿ ಗುರುಗಳೇ ಅಂತ ಹೇಳಿದಾಗ ಆ ಬಾಲಕ ಹೇಳ್ತಾನು, ಗುರುಗಳೇ ನಾ ಲೆಕ್ಕಗಳನ್ನು ಸ್ವತಃ ಮಾಡ್ಕೊಂಡು ಬಂದಿಲ್ಲ, ಬೇರೆಯವರ ನೆರವಿನಿಂದ ಮಾಡಿಕೊಂಡ ಬಂದಿದ್ದೇನೆ ಎಂದು ಹೇಳ್ತಾನು. ಆಗ ಗುರುಗಳಿಗೆ ಬಾಲಕನ ಪ್ರಾಮಾಣಿಕತೆಯನ್ನು ಕಂಡು ಅಚ್ಚರಿ ಮತ್ತು ಆನಂದವಾಯಿತು. ಬಾಲಕನ ಪ್ರಾಮಾಣಿಕತೆಯನ್ನು ಕಂಡು ಏನಾಗ್ತೈತಿ, ಅಚ್ಚರಿ ಮತ್ತು ಆನಂದವಾಯಿತು, ಆನಂದ ಪಡ್ತಾರೆ ಗುರುಗಳು. ಆಗ ಬಾಲಕನಿಗೆ, ಮಗು ನೀನು ಸತ್ಯವನ್ನ ಹೇಳ್ತೀಯ, ನನಗೆ ತುಂಬಾ ಮೆಚ್ಚುಗೆ ಆಯಿತು, ನೀನ ಸ್ವಂತ ಲೆಕ್ಕ ಮಾಡ್ಕೊಂಡು ಬಂದಿಲ್ಲ ಅನ್ನೋದ ಸತ್ಯವನ್ನ ಹೇಳಿದೀಯ, ಅದಕ್ಕೆ ಇದೇ ಗುಣವನ್ನ ನನಗೆ ತುಂಬಾ ಮೆಚ್ಚುಗೆ ಆಯಿತು, ಇದೇ ಗುಣವನ್ನ ನೀನು ಸದಾ ಕಾಲ ಕಾಪಾಡಿಕೋ, ಜೀವನದಲ್ಲಿ ನೀನು ದೊಡ್ಡ ವ್ಯಕ್ತಿಯಾಗಿ ಬೆಳಿತೀಯ ಎಂದು ಹರಸಿದರು. ಹರಸು ಅಂದ್ರ ಆಶೀರ್ವದಿಸು, ಹರಸು ಆಶೀರ್ವದಿಸು. ಹರಸು ಆಶೀರ್ವದಿಸು. ಗುರುಗಳಿಗೆ ಹೇಳ್ತಾರು, ಮಗು ನೀನ ಸತ್ಯವನ್ನ ಹೇಳಿದೀಯಾ, ನೀನು ಮುಂದೆ ಒಬ್ಬ ದೊಡ್ಡ ವ್ಯಕ್ತಿಯಾಗಿ ಆಗ್ತೀಯ ಅಂತ ಹರಸಿದ್ರು. ಅದೇ ಮಕ್ಕಳಿಗೆ ಸಂತೋಷವಾಯಿತು. ಅದೇ ಯಾರು ಬಾಲಕ ಹೇಳ್ರಿ, ಆ ಗುರುಗಳು ಏನು ಹೇಳಿರ್ತಾರಲ್ಲ ಪಾಠ ಎದ್ದು ನಿಂತಿರ್ತಾನಲ್ಲ ಬಾಲಕ, ಅವರೇ ಯಾರಾಗಿರ್ತಾರಂದ್ರೆ ಸತ್ಯವಂತ ಬಾಲಕ ಯಾರಾಗಿರ್ತಾನಂದ್ರೆ ಗೋಪಾಲ್ ಕೃಷ್ಣ ಗೋಖಲೆ ಇವರು. ಅವರೇ ಯಾರು ಹೇಳ್ರಿ, ಗೋಪಾಲ್ ಕೃಷ್ಣ ಗೋಖಲೆ. ಗೋಪಾಲ್ ಕೃಷ್ಣ ಗೋಖಲೆ ಇವರ ಯಾರು ಹೇಳ್ರಿ, ಸತ್ಯವಂತ ಬಾಲಕ. ಗುರುಗಳು ಹೇಳಿದಂತೆ ಅವರೇನಾಗ್ತಾರು, ದೊಡ್ಡ ವ್ಯಕ್ತಿಯಾಗಿ ಬೆಳೀತಾರೋ, ಅವರ ಮುಂದೆ ಗುರುಗಳ ಮಾತು ಸತ್ಯವಾಯಿತು. ಆ ಸತ್ಯವಂತ ಬಾಲಕನೇ ಗೋಪಾಲ ಕೃಷ್ಣ ಗೋಖಲೆಯವರು. ಅವರೇ ಯಾರು ಹೇಳ್ರಿ, ಸತ್ಯವಂತ ಬಾಲಕ ಯಾರು ಹೇಳ್ರಿ, ಗೋಪಾಲ ಕೃಷ್ಣ ಗೋಖಲೆಯವರು. ಇವರನ್ನು ಮಹಾತ್ಮ ಗಾಂಧೀಜಿಯವರು ತಮ್ಮ ರಾಜಕೀಯ ಗುರುಗಳೆಂದು ಸ್ವೀಕರಿಸಿದರು. ಗೋಖಲೆಯವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರು. ಇವರು ಮಹಿಳೆಯರಿಗೂ ಶಿಕ್ಷಣ ಬೇಕೆಂದು ಹೇಳಿದರು. ಶಿಕ್ಷಣದ ಮೂಲಕ ಜನರಲ್ಲಿ ರಾಜಕೀಯ ಜಾಗೃತಿ ಮೂಡಿಸಿದರು. ನಾವೆಲ್ಲರೂ ಭಾರತ ದೇಶದ ಪ್ರಜೆಗಳು ಎನ್ನುವ ಮನೋಭಾವನೆಯನ್ನು ಬೆಳೆಸಿದರು. ಅವರ ಆ ಗುರುಗಳು ಹೇಳಿದಂತೆ ದೊಡ್ಡ ಮಹಾನ್ ವ್ಯಕ್ತಿಯಾಗಿ ಬೆಳೀತಾರೋ, ಮತ್ತು ಭಾರತ ದೇಶಕ್ಕೆ ರಾಜಕೀಯವಾಗಿ ಗುರುಗಳಿಂದ ಸ್ವೀಕರಿಸಿದರು. ಮಹಾತ್ಮ ಗಾಂಧೀಜಿಯವರು ತಮ್ಮ ರಾಜಕೀಯ ಗುರುಗಳಿಂದ ಸ್ವೀಕರಿಸಿದರು. ಗೋಖಲೆಯವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರು. ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡೋದು ಹಕ್ಕು ಇರಕ್ಕಿಲ್ಲ, ಆಗ ಮಹಿಳೆಯರಿಗೆ ಶಿಕ್ಷಣದ ಕೊಡು ಸಲುವಾಗಿ ಹೋರಾಟ ಮಾಡಿದರು ಅನ್ನೋದ ಶಿಕ್ಷಣದ ಮೂಲಕ ಜನರಲ್ಲಿ ರಾಜಕೀಯ ಜಾಗೃತಿ ಮೂಡಿಸಿದರು. ನಾವೆಲ್ಲರೂ ಭಾರತ ದೇಶದ ಪ್ರಜೆಗಳು ಎನ್ನುವ ಮನೋಭಾವನೆಯನ್ನು ಬೆಳೆಸಿದರು. ನಾವೆಲ್ಲರೂ ಏನ ಭಾರತ ದೇಶದ ಪ್ರಜೆಗಳು ಅನ್ನೋದ ಮನೋಭಾವನೆಯನ್ನು ಬೆಳೆಸಿದರು. ಅವರೇ ಯಾರಾದ್ರಂದ್ರೆ ಸತ್ಯವಂತ ಬಾಲಕ ಗೋಪಾಲ ಕೃಷ್ಣ ಗೋಖಲೆ. ಅದಕ್ಕೆ ಏನು ಮಾಡಬೇಕು, ಚಿಕ್ಕ ಮಕ್ಕಳು ಇದ್ದಾಗ ಏನು ಮಾಡಬೇಕು, ಈ ಪಾಠಗಳನ್ನು ಗೋಪಾಲ ಕೃಷ್ಣ ಗೋಖಲೆ ಅಂತ ವ್ಯಕ್ತಿಯನ್ನು ಅಳವಡಿಸಿಕೊಂಡ ನಾವೇನು ಮಾಡಬೇಕು, ಚಿಕ್ಕ ಮಕ್ಕಳು ಇದ್ದಾಗ ಸತ್ಯವನ್ನು ಮಾತಾಡೋದನ್ನು ರೂಢಿ ಮಾಡಿಸ್ಕೊಳ್ಬೇಕು.
ಮಾಡಿಸ್ಕೋಬೇಕು, ಸತ್ಯವನ್ನು ಮಾತಾಡಬೇಕು, ಪ್ರಾಮಾಣಿಕವಾಗಿರಬೇಕು, ತಂದೆ ತಾಯಿಗಳ ಸೇವೆಯನ್ನು ಮಾಡಬೇಕು ಅಂತ ಹೇಳುತ್ತಾ ಈ ಅವಧಿಯನ್ನು ಮುಗಿಸುತ್ತೇನೆ. ಧನ್ಯವಾದಗಳು.